ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವೀಕ್ಷಕರೇ, ರಾಜಕೀಯದಲ್ಲಿ ಈ ಆರೋಪ ಪ್ರತ್ಯಾರೋಪ ಇವೆಲ್ಲವೂ ತುಂಬ ಸಹಜ. ಅದರಲ್ಲೂ ಚುನಾವಣೆ ಟೈಮಲ್ಲಿ ಕೇಳಬೇಕಾ, ಪರಸ್ಪರ ಕೆಸರು ಎರಚಿಕೊಳ್ಳುವಂಥದ್ದು ವೆರಿ ವೆರಿ ಕಾಮನ್. ಮತದಾರ ಪ್ರಭುಗಳು ಈ ಜಗಳವನ್ನು ನೋಡ್ತಾ ಒಂದೊಂದು ಬಾರಿ ಮಜಾ ತಗೊಂಡು ಬಿಡ್ತಾರೆ, ಇನ್ನು ಕೆಲವೊಮ್ಮೆ ಅಸಹ್ಯ ಪಡ್ಕೊಂಡು ಬಿಡ್ತಾರೆ. ಆದರೆ ಆರೋಪಗಳನ್ನು ದಾಖಲೆ ಸಮೇತ ಮುಂದಿಟ್ಟಾಗ ಮಾತ್ರ ಅದನ್ನು ತುಂಬ ಗಂಭೀರವಾಗಿ ನೋಡಬೇಕಾಗತ್ತೆ. ಈಗ ಕರ್ನಾಟಕದ DCM DK ಶಿವಕುಮಾರ್ ವಿರುದ್ಧ ಅಂತಹ ಒಂದು ಆರೋಪ ಬಂದಿದೆ. ಆ್ಯಂಡ್ ಆರೋಪ ಮಾಡಿರೋದು ಯಾರು, ಕಾಂಜಿ ಪಿಂಜಿ ಪುಡಾರಿ ಅಲ್ಲ, ದೇಶದ ಮಾಜಿ ಪ್ರಧಾನಿ HD ದೇವೇಗೌಡರು. DK ಶಿವಕುಮಾರ್ 9 ವರ್ಷ ವಯಸ್ಸಿನ ಹುಡುಗಿಯೊಬ್ಬಳನ್ನು ಕಿಡ್ನ್ಯಾಪ್ ಮಾಡಿದ್ರು. ಆ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿ ಅವರ ತಂದೆಯ ಆಸ್ತಿಯನ್ನು ಬರೆಸ್ಕೊಂಡ್ರು ಮಾಜಿ ಪ್ರಧಾನಿ ದೇವೇಗೌಡರು. ಹೀಗಂತ DK ವಿರುದ್ಧ ಗಂಭೀರ ಆರೋಪವನ್ನು ಮಾಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅಮೆರಿಕದಿಂದ ಹಣ ಸಂಪಾದನೆ ಮಾಡಕ್ ಬಂದ ಮನುಷ್ಯ ಆಸ್ತಿ ಬರೆಸಿದ್ರು, ಹೈಕೋರ್ಟ್ ಮುಖಭಂಗ ಆಯ್ತು, ಸುಪ್ರೀಂ ಕೋರ್ಟ್ ಹೋದ್ರು ಅಲ್ಲೂ ಮುಖಭಂಗ ಆಯ್ತು. 9 ವರ್ಷದ ಮಗು ತಗೊಂಡೋಗಿ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಇಡ್ತಾರೆ. ನಿನ್ ಮಗಳು ಬೇಕು ಅಂದ್ರೆ ಬರ್ಕೊಡು, ಆ ತಾಯಿ ಇದೆಲ್ಲ ಬರ್ಕೊಡು, ನನ್ ಮಗಳು ಕರ್ಕೊಂಡ್ ಬರಪ್ಪ, ಗಂಡನ ಕಾಲ್ ಕಟ್ಕೋತಾಳೆ. ಪಾಪ ಹೋಗ್ತಾರೆ, ಆ ಮಗುನ ದೂರ ಕೂರಿಸ್ತಾರೆ, ಕಣ್ಣಿಗೆ ಕಟ್ಟರು ಇದನ್ನ ಬಿಚ್ಚಾರೆ, ಅದು ಅಪ್ಪ ಅಂತ ಕೂಡ್ಕೊಳ್ಳುತ್ತೆ. ಮತ್ತೆ ಒಳಗೆ ತೊಂಡು ರೂಮಿಗೆ ನನ್ನ ಮುಂದೆ ದಾಖಲೆ ದಾಖಲೆ. ಇದು ಗಾಳಿಯಲ್ಲಿ ಹೊಡೆದಿರುವಂತಹ ಗುಂಡ ಅಲ್ಲ, ಪ್ರಿಯಾಂಕ ಖರ್ಗೆ ತರ ಹಿಟ್ ಅಂಡ್ ರನ್ ಕೇಸ್ ಕೂಡ ಅಲ್ಲವೇ ಅಲ್ಲ ಬಿಡಿ. 1996 ರಿಂದ 1997 ರಲ್ಲಿ ನಡೆದಂತಹ ಈ ಘಟನೆಯ ಕಂಪ್ಲೀಟ್ ಕೇಸ್ ಹಿಸ್ಟ್ರಿ ಡಾಕ್ಯುಮೆಂಟ್ಸ್ ಎಲ್ಲವನ್ನ ಇಟ್ಕೊಂಡು ದೊಡ್ಡಗೌಡರು ಮಾತಾಡ್ತಾ ಇದ್ದಾರೆ. ವೀಕ್ಷಕರೇ, ಕಳೆದ ಸುಮಾರು ದಿನಗಳಿಂದ ಕುಮಾರಸ್ವಾಮಿ ಮತ್ತು DK ನಡುವೆ ಜಟಾಪಟಿ ನಡೀತಾನೆ ಇದೆ. ನಾವು ಅದನ್ನು ಮಾಧ್ಯಮಗಳಲ್ಲಿ ನೋಡ್ತಾನೆ ಇದ್ದೀವಿ. ಕುಮಾರಸ್ವಾಮಿ ಅವರ ಹೇಳಿಕೆಯೊಂದನ್ನು ತಿರುಚಿ ಕಾಂಗ್ರೆಸ್ ಮೊನ್ನೆ ಇಡೀ ಅವರನ್ನು ಕುಗ್ಗಿಸುವಂತಹ ಪ್ರಯತ್ನ ಕೂಡ ಮಾಡಿತ್ತು. ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲದೇ ಇರುವಂತಹ ಕುಮಾರಸ್ವಾಮಿ ಅಂತ ಬಿಂಬಿಸೋದಕ್ಕೆ ಟ್ರೈ ಕೂಡ ಮಾಡಿದ್ರು. ಆಗ ಕುಮಾರಣ್ಣ ಈ ಕಿಡ್ನ್ಯಾಪ್ ಕೇಸನ್ನು ಹೊರಗೆ ತೆಗೆದಿದ್ರು. ಎಸ್, 27 ವರ್ಷದ ಹಿಂದೆ ಇದೇ DK 9 ವರ್ಷ ವಯಸ್ಸಿನ ಹುಡುಗಿಯನ್ನು ಅಪಹರಣ ಮಾಡಿ ಅವರ ತಂದೆ ತಾಯಿಯನ್ನು ಪೀಡಿಸಿ ಜಮೀನನ್ನು ಲೂಟಿ ಮಾಡಿದ್ರು. ಮೈಸೂರು ಬೆಂಗಳೂರು ಹೈವೇಯಲ್ಲಿ ಬಿಡದಿ ಬಳಿ ಇರುವಂಥ ಈ ಜಾಗವನ್ನು ಹೇಗೆ ನುಂಗಿದ್ರು ಅನ್ನುವಂಥದ್ದಕ್ಕೆ ನನ್ನ ಹತ್ರ ದಾಖಲೆ ಇದೆ. ಇವರು ಕೊಟ್ಟಂಥ ಚೆಕ್ಗಳು ಎಕ್ಸ್ಪೈರ್ ಆಗಿರೋದಕ್ಕೆ ದಾಖಲೆ ಇದೆ ಅಂತ ಕುಮಾರಣ್ಣ ಬಾಂಬನ್ನ ಸಿಡಿಸಿದ್ರು. ಕೆಲವು ಕುಟುಂಬದ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸ್ಕೋಬೇಕಾದ್ರೆ ಹೆದರಿಸಿ ಅವತ್ತಿಂದ ದುಃಖನೇ ಬಂದಿರಲಿಲ್ಲ ಅಂಥ ಪ್ರಕರಣಗಳಲ್ಲಿ. ಕೆಲವು ಕುಟುಂಬದ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸ್ಕೋಬೇಕಾದ್ರೆ ಹೆದರಿಸಿ ಅವತ್ತಿಂದ ದುಃಖನೇ ಬಂದಿರಲಿಲ್ಲ ಅಂಥ ಪ್ರಕರಣಗಳಲ್ಲಿ. ಆದರೆ ಮೀಡಿಯಾ ನಿನ್ನೆ ಇದನ್ನು ತುಂಬ ಸೀರಿಯಸ್ ಆಗಿನೂ ತಗೊಂಡಿರಲಿಲ್ಲ. DK ಶಿವಕುಮಾರ್ ಕೂಡ ಇಂತಹ ದೊಡ್ಡ ಆರೋಪವನ್ನು ಮಾಡಿದಾಗ ಶಾಕ್ ಆಗೋ ಬದಲು ಹಾಗೆಲ್ಲ ಏನಿಲ್ಲ, ನಾನು ನ್ಯಾಯಬದ್ಧವಾಗಿ ಜಮೀನನ್ನು ತಗೊಂಡಿದ್ದೀನಿ, ನಾನು ಕಿಡ್ನಾಪ್ ಮಾಡಿಲ್ಲ, ಬೆದರಿಕೆಯನ್ನು ಹಾಕಿಲ್ಲ ಅಂತ ಉತ್ತರವನ್ನು ಕೊಟ್ಟು DK ಅವರು ಸುಮ್ಮನಾಗಿ ಬಿಡ್ತಾರೆ. ಬಿಡುಗಡೆ ಮಾಡಲಿ, ತಪ್ಪು ಮಾಡಿದ್ರೆ ಯಾವ ಶಿಕ್ಷೆಗೂ ತರಿದ್ದೀರಿ, ನಾನೇನು ಮೂರ್ಖನಲ್ಲ. ಅವರೊಂದು ಚಿಲ್ಲರೆ ಸ್ಟೇಟ್ಮೆಂಟ್ಗೆ ನಾನು ರಿಯಾಕ್ಟ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಯಾವ್ದಾದ್ರು ಒಂದು ಒಳ್ಳೆ ವೇದಿಕೆಯನ್ನು ರೆಡಿ ಮಾಡಿ ಅಂತ ಅಸೆಂಬ್ಲಿ ಮಾಡೋಣ, ಆಮೇಲೆ ಮಾತಾಡೋಣ. ಒಂದು ವೇಳೆ ಕುಮಾರಣ್ಣನ ಆರೋಪದಲ್ಲಿ ಸತ್ಯ ಇಲ್ಲದೆ ಹೋಗಿದ್ದಿದ್ರೆ DK ಅವರ ರಿಯಾಕ್ಷನ್ ಹೇಗಿರ್ತಾ ಇತ್ತು? ಇಷ್ಟೊತ್ತಿಗೆ ಕಾನೂನು ಕ್ರಮಕ್ಕೆ ಮುಂದಾಗ್ತಾ ಇರಲಿಲ್ವಾ? ತಮ್ಮ ಹತ್ರ ಇರುವಂತಹ ದಾಖಲೆಗಳನ್ನು ಮಾಧ್ಯಮಗಳ ಮುಂದೆ ಇಡ್ತಾ ಇರಲಿಲ್ವಾ? ಸೊ DK ಕೂಲ್ ರಿಯಾಕ್ಷನ್ ಅರ್ಥ ಏನು? ಈ ಆರೋಪದಲ್ಲಿ ಸತ್ಯ ಇದೆ ಅಂತ ತಾನೆ. ವೀಕ್ಷಕರೇ, DK ಶಿವಕುಮಾರ್ ಅವರೀಗ DCM, ಒಬ್ಬ ಅನುಭವಿ ರಾಜಕಾರಣಿ, ಒಬ್ಬ ಪ್ರಭಾವಿ ರಾಜಕಾರಣಿ. ಆದರೂ ಚುನಾವಣೆ ಬಂತು ಅಂತ ಹೇಳಿದ್ರೆ ಮತದಾರರ ಮೇಲೆ ಬ್ಲ್ಯಾಕ್ ಮೇಲ್ ಅಸ್ತ್ರ
ಬೆದರಿಕೆ ಅಸ್ತ್ರ ಖಂಡಿತವಾಗ್ಲೂ ಪ್ರಯೋಗ ಮಾಡ್ತಾನೆ ಇರ್ತಾರೆ. ಓಟ್ ಕೊಡದೆ ಹೋದ್ರೆ ನಾನು ಹಾಗೆ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ ಅಂತ ಆವಾಜ್ ಹಾಕ್ತಾರೆ. ಈಗಲೇ ಹೀಗೆ ಅಂತ ಹೇಳಿದ್ರೆ ಆವಾಗ ಇನ್ನೂ ಹೇಗೆ ಇದ್ದಿರಬಹುದು? ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿ ಕೆ ಶಿಗೆ ಬೇರೆನೇ ಹಿಸ್ಟ್ರಿ ಇದೆ. ಬೆಂಗಳೂರಿನ ಅಂಡರ್ ವರ್ಲ್ಡ್ನಿಂದ ಎದ್ದು ಬಂದವರು ಇದೇ ಡಿ ಕೆ ಶಿವಕುಮಾರ್. ಇದನ್ನು ನಾವು ಹೇಳ್ತಾ ಇರೋದಲ್ಲ, ಡಿ ಕೆ ಶಿವಕುಮಾರ್ ಅವರೇ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿರುವಂಥದಕ್ಕೆ ಸಾಕ್ಷಿ ಇದೆ. ಆ ರೌಡಿಸಂ ಭಾಗ ಬೆಂಗಳೂರಿನ ಭೂಲೋಕದಲ್ಲಿ ಆ ಒಂದು ಪಾಯಿಂಟಲ್ಲಿ ಇದ್ದೆ ನಾನು, ಇಲ್ಲ ಅಂತ ನಾನು ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಯಾವುದು ಏಟ್ ತಿಂದಿಲ್ಲ, ಯಾವುದು ಕೇಸ್ ಹಾಕ್ಸ್ಕೊಳ್ಳಿಲ್ಲ, ಅದೇ ನನ್ನ ಅದೃಷ್ಟ. ಇದು ಹಂಗೆ ನನಗೂ ಕೂಡ ಹೊರಗಡೆಯಿಂದ ಒಂದಷ್ಟು ಗುಂಪು ನನಗೂ ಕೂಡ ಬ್ಯಾಕ್ ಮಾಡಿತ್ತು. ಅವರೆಲ್ಲ ರೌಡಿಸಂ ಅಲ್ಲಿ ಇದ್ದರು, ನಮ್ಗೆ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಬಟ್ ನಾನು ಆ ರೌಡಿಸಂ ಮಚ್ಚುವ ದೊಣ್ಣೆ ನಾನು ಹಿಡಿದಿಲ್ಲ, ಇಳಿಸಿದ್ದೀನಿ ಮಚ್ಚು ದೊಣ್ಣೆ ನಾನು, ಇಲ್ಲ ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ. ಟೆಂಟ್ ನಲ್ಲಿ ಬ್ಲೂ ಫಿಲ್ಮ್ ತೋರಿಸ್ತಾ ಇದ್ರು ಅನ್ನುವಂಥದಕ್ಕೆ ಜಯರಾಜ್ ಕೊತ್ವಾಲ್ ಜಮಾನದಲ್ಲಿ ಭೂಗತ ಲೋಕದ ಸಂಪರ್ಕವನ್ನು ಹೊಂದಿದ್ರು ಅನ್ನುವಂಥದಕ್ಕೆ ಸಾಕಷ್ಟು ಸಾಕ್ಷಿಗಳು ನಿಮಗೆ ಸಿಗತ್ವೆ. ಅದೆಲ್ಲೋ ನಿಮ್ಮ ದೊಡ್ಡನಹಳ್ಳಿಲಿ ಆ 700 ಟೆಂಟ್ ಇಟ್ಕೊಂಡು ನಡೆಸ್ತಾ ಇದ್ರಲ್ಲಪ್ಪ ಬ್ಲೂ ಫಿಲಮ್ ಕನೆಕ್ಷನ್ ತಗೊಂಡು ಆ ಸಂಸ್ಕೃತಿಲಿ ಬಂದಿರೋ ಅದಕ್ಕೆ ಈ ಪೋಸ್ಟ್ ಅಂಟಿಸ್ಕೊಂಡು ಕೂತಿದ್ದೀರಿ, ಮತ್ತೆ ಇನ್ನೂ ಅದೇ ಚಿಂತೆಯಲ್ಲಿ ಇದ್ದೀರಿ. ಆ ಬ್ಲೂ ಫಿಲಮ್ ನಡೆಸ್ತಿದ್ರಲ್ಲ ಜನಗಳಿಗೆ ತೋರಿಸ್ಕೊಂಡಲ್ಲಿ 700 ದೊಡ್ಡನಹಳ್ಳಿಲಿ ಅದು ಇಲ್ಲಿ ಪೋಸ್ಟ್ ಅಂಟಿಸ್ಕೊಂಡು ಕೂತಿದ್ದೀರಿ ಕಳ್ಳ ಅಂತೇಳಿ. ಸಿ ಟಿ ರವಿಗೂ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗಿದೆ, ಸಿ ಟಿ ರವಿಗೂ ಸ್ವಲ್ಪ ಟ್ರೀಟ್ಮೆಂಟ್ ಬೇಕಾಗಿದೆ. ಕೊಡೋಣ. ನಾನು ಸಂಘದ ಸ್ವಯಂ ಸೇವಕ, ಅವರು ಕೊತ್ವಾಲ್ ರಾಮಚಂದ್ರನ್ ಶಿಷ್ಯ, ಅವ್ರು ಎಲ್ರಿಗೂ ಟ್ರೀಟ್ಮೆಂಟ್ ಕೊಡ್ತಾರೆ. ನನಗೆ ಭಯ ಆಗ್ತಿರೋದು ಅವ್ರದ್ದು ಕೊತ್ವಾಲ್ ಮಾದರಿ ಟ್ರೀಟ್ಮೆಂಟು ಅಂತ. ಕೇವಲ ಕೃಷಿಯನ್ನು ಮಾಡಿ ಸಾವಿರಾರು ಕೋಟಿಯನ್ನು ಗಳಿಸೋದಕ್ಕೆ ಭಾರತದ ರೈತ ಮಾತ್ರ ಅಲ್ಲ, ಜಗತ್ತಿನ ಯಾವ ರೈತನಿಂದ ಕೂಡ ಅದು ಸಾಧ್ಯ ಇಲ್ಲ. ಸೊ ಡಿ ಕೆ ಶಿವಕುಮಾರ್ ಅವರ ಭೂ ಕಬಳಿಕೆ ಬಗ್ಗೆ, ಕಿಡ್ನಾಪ್ ಪ್ರಕರಣಗಳ ಬಗ್ಗೆ, ಸುಲಿಗೆ ಬೆದರಿಕೆ ಇತ್ಯಾದಿಗಳ ಬಗ್ಗೆ ಏನೇ ಸುದ್ದಿ ಬಂದರೂ ಕೂಡ ಅದನ್ನು ಸುಳ್ಳು ಅಂತ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಡಿ ಕೆ ಶಿ ಅವರ ಹಿಸ್ಟ್ರಿನೇ ಹಾಗೆ ಇದೆ. ಅವರು ಈಗ ಪೊಲಿಟಿಷಿಯನ್ ಇರಬಹುದು, ಆದರೆ ಯೌವನದಲ್ಲಿ ಕಲ್ತಿರುವಂಥ ವಿದ್ಯೆ ಇನ್ನೂ ಮರೆತಿಲ್ಲ. ಸೊ ಈಗ ಕುಮಾರಣ್ಣನ ನಂತರ ಹೆಚ್ ಡಿ ದೇವೇಗೌಡರು ದಾಖಲೆಯನ್ನು ಇಟ್ಕೊಂಡು ಮಾಡಿರುವಂಥ ಈ ಆರೋಪವನ್ನು ನಾವು ಅಫ್ಕೋರ್ಸ್ ಸೀರಿಯಸ್ ಆಗಿ ನೋಡಲೇಬೇಕಾಗಿದೆ. ಹಾಗಾದರೆ ಏನು ಹೇಳಿದ್ದಾರೆ ಗೌಡರು, ಡಿ ಕೆ ಶಿ ಮಾಡಿರೋದಾದರೂ ಏನು, ಬನ್ನಿ ನೋಡೋಣ. ಅಮೆರಿಕಾದಿಂದ ಒಂದು ಕುಟುಂಬ ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಿಕೊಂಡು ಬೆಂಗಳೂರಿಗೆ ವಾಪಸ್ ಬರುತ್ತೆ. ಬಿಡದಿ ಬಳಿ ಅವರು ವಾಸವನ್ನು ಮಾಡ್ತಾ ಇರ್ತಾರೆ. ಡಿ ಕೆ ಶಿವಕುಮಾರ್ ಆ ಕುಟುಂಬದಲ್ಲಿರುವಂಥ 9 ಹೆಣ್ಣು ಮಗಳನ್ನು ಕಿಡ್ನ್ಯಾಪ್ ಮಾಡಿಬಿಡ್ತಾರೆ. ಆಕೆಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಆ ಮಗುವನ್ನು ಬಚ್ಚಿಡ್ತಾರೆ. ನಂತರ ಆ ಮಗುವಿನ ತಂದೆಗೆ ಫೋನ್ ಮಾಡಿ ಬೆದರಿಸ್ತಾರೆ. ಆಸ್ತಿಯನ್ನು ಡಿ ಕೆ ಶಿ ತಮ್ಮ ಹೆಸರಿಗೆ ಬರೆಸ್ಕೋತಾರೆ. ಎಸ್, ಸೀರಿಯಸ್ಲಿ ಸಿನಿಮಾ ಮಾದರಿಯಲ್ಲಿ ಇದೆ ಈ ಕಿಡ್ನ್ಯಾಪ್ ಹಾಗೆ ಎಕ್ಸ್ಟ್ರಾಷನ್ ಡ್ರಾಮಾ. ಪಾಪ ಅಮೆರಿಕಾದಿಂದ ಸಂಪಾದನೆಯನ್ನು ಮಾಡ್ಕೊಂಡು ಬಂದು IT ಕಂಪನಿಯನ್ನು ಓಪನ್ ಮಾಡಿದಂಥ ಆ ವ್ಯಕ್ತಿಯನ್ನು ಯಾಮಾರಿಸಿ ಬೆದರಿಕೆಯನ್ನು ಒಡ್ಡಿ ಆಸ್ತಿ ನುಂಗುವಂಥ ಪ್ರಯತ್ನವನ್ನು ಮಾಡುವಂಥ ಡಿ ಕೆ ಶಿಗೆ ಕೋರ್ಟಲ್ಲಿ ಮುಖಭಂಗ ಆಗಬಿಡತ್ತೆ. ಆಗ ಚಿಕ್ಕ ಮಗುವನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಡಿ ಕೆ ಶಿ ಮುಂದಾಗ್ತಾರೆ. ಮಗುವನ್ನು ಉಳಿಸ್ಕೊಳ್ಳೋದಕ್ಕೆ ದಂಪತಿಗಳು ಡಿ ಕೆ ಶಿಗೆ ಎಲ್ಲ ಆಸ್ತಿಯನ್ನು ಬರೆದು ಕೈ ಮುಗಿದು ಹೋಗ್ಬಿಡ್ತಾರೆ. ಅದಾದ ನಂತರ ಅದನ್ನು ಕೊಂಡುಕೊಂಡಿದ್ದೀನಿ ಅನ್ನೋ ಥರ ಬಿಂಬಿಸೋದಕ್ಕೆ 16 ಇನ್ನು 4 ಚೆಕ್ಕನ್ನು ಕೊಡ್ತಾರೆ. ಯಾರು? ಡಿ ಕೆ ಶಿ ಗ್ಯಾಂಗ್. ಆದರೆ ಆ ಚೆಕ್ಗಳಿಗೆ ಜೀವನೇ ಇರೋದಿಲ್ಲ, ಒಟ್ಟಾರೆ ಬರಿಗೈಯಲ್ಲಿ ಹೋಗಬೇಕಾಗತ್ತೆ ಆ ಗಂಡ ಹೆಂಡತಿ ಮತ್ತು ಮಗು. ಅಪ್ಪಿ ತಪ್ಪಿ ಈ ವಿಚಾರ ಹೊರಗೆ ಹೇಳಿದ್ರೆ ಕಬ್ಬನ್ ಪಾರ್ಕಲ್ಲಿ ಏನಾಗತ್ತೆ ಅಂತ ಧಮಕಿ ಕೂಡ ಹಾಕಿದ್ರಂತೆ. ವೀಕ್ಷಕರೇ, ಇದಿಷ್ಟೋ ವಿಚಾರ ದೇವೇಗೌಡರೇ ಹೇಳಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಅವರ ಬಳಿ ಡೀಟೇಲ್ಡ್ ಡಾಕ್ಯುಮೆಂಟ್ಸ್ ಕೂಡ ಇದೆಯಂತೆ. ಹಣ ಸಂಪಾದನೆ ಮಾಡ್ಕೊಂಡ್ ಬಂದ ಮನುಷ್ಯ ಆಸ್ತಿ ಬರೆಸಿದ್ರು,
ಹೈಕೋರ್ಟಲ್ಲಿ ಮುಖಭಂಗ ಆಯ್ತು. ಸುಪ್ರೀಂ ಕೋರ್ಟ್ಗೆ ಹೋದ್ರು, ಅಲ್ಲೂ ಮುಖಭಂಗ ಆಯ್ತು. 9 ವರ್ಷದ ಮಗು ತಗೊಂಡೋಗಿ ಪಕ್ಕದ ಮನೆಯಲ್ಲಿ ಆ ಮಗುವಿನ ಕಣ್ಣಿಗೆ ಕಟ್ಟಿ ಇಡ್ತಾರೆ. ನಿನ್ ಮಗಳು ಬೇಕು ಅಂದ್ರೆ ಬರ್ಕೊಡು, ಆ ತಾಯಿ ಇದೆಲ್ಲ ಬರ್ಕೊಡು, ನನ್ನ ಮಗಳು ಕರ್ಕೊಂಡ್ ಬರಪ್ಪ. ಗಂಡನ ಕಾಲು ಕಟ್ಕೋತಾಳೆ, ಪಾಪ ಹೋಗ್ತಾರೆ. ಆ ಮಗುನ ದೂರ ಕೂರಿಸ್ತಾರೆ, ಕಣ್ಣಿಗೆ ಕಟ್ಟರು ಇದನ್ನ ಬಿಚ್ಚಾರೆ. ಅದು ಅಪ್ಪ ಅಂತ ಕೂಡ್ಕೊಳುತ್ತೆ. ಮತ್ತೆ ಒಳಗೆ ತೊಗೊಂಡು ರೂಮಿಗೆ ನನ್ನ ಮುಂದೆ ದಾಖಲೆ ದಾಖಲೆ. ಇಂತಹ ವ್ಯಕ್ತಿಯನ್ನ ಜನ ಯಾಕೆ ಬೆಂಬಲಿಸಬೇಕು, ಯಾಕೆ ಇವರ ಕೈಯನ್ನ ಬಲಪಡಿಸಬೇಕು ಅಂತ ದೇವೇಗೌಡರು ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಭಾಷಣವನ್ನ ಮಾಡುವಾಗ ಪ್ರಶ್ನೆಯನ್ನು ಮಾಡಿದ್ದಾರೆ. ಹೌದಲ್ವಾ, ಇಂತಹ ಇತಿಹಾಸ ಇರುವಂತಹ ವ್ಯಕ್ತಿಯನ್ನ ಈ ರಾಜ್ಯ DCM ಅಥವಾ CM ಆಗಿ ಸಹಿಸಿಕೊಳ್ಳಬೇಕಾ ಅಥವಾ ಒಪ್ಕೋಬೇಕಾ? DKಶಿ ಯಾಕೆ ಈ ಆರೋಪಕ್ಕೆ ದಾಖಲೆ ಸಮೇತ ಉತ್ತರವನ್ನು ಕೊಡ್ತಾ ಇಲ್ಲ, ಯಾಕೆ ಕಾನೂನು ಕ್ರಮಕ್ಕೆ ಮುಂದಾಗ್ತಾ ಇಲ್ಲ? ಹಾಗಾದ್ರೆ ಇದರ ಅರ್ಥ ಏನು? ಆರೋಪದಲ್ಲಿ ವಾಸ್ತವಾಂಶ ಇದೆ ಅಂತ ಅಲ್ವಾ? ಇದು ಯಾರೋ ಎರಡು ವ್ಯಕ್ತಿಗಳ ನಡುವೆ ನಡೀತಾ ಇರುವಂತಹ ವಾಗ್ವಾದ ಅಂತ ಸುಮ್ಮನೆ ಬಿಡೋಕಂತೂ ಸಾಧ್ಯ ಇಲ್ಲ. ರಾಜ್ಯದ DCM ಸ್ಥಾನದ ಘನತೆಯನ್ನು ಕೆಡಿಸುವಂತಹ ಕೇಸ್ ಇದು. ಇದು ಸತ್ಯನೇ ಆಗಿದ್ದಲ್ಲಿ DKಶಿಗೆ ರಾಜಕಾರಣದಲ್ಲಿ ಉಳಿಯುವಂತಹ ಯಾವುದೇ ನೈತಿಕತೆ ಇರೋದಿಲ್ಲ. ಅಫ್ಕೋರ್ಸ್ ED ಕೇಸಲ್ಲಿ ತಿಹಾರ್ ಜೈಲಿಗೆ ಹೋಗಿ ಬಂದರೂ ಕೂಡ ಇನ್ನೂ ತಲೆ ಎತ್ತಿಕೊಂಡು ಓಡಾಡ್ತಾ ಇರುವಂತಹ ಬಂಡೆಗೆ ಇದೆಲ್ಲ ಅಂಟೋದಿಲ್ಲ ಬಿಡಿ. ಆದರೆ ರಾಜ್ಯಕ್ಕೆ ಯಾವ ಕರ್ಮ ಇಂಥವರನ್ನು ಅಂಟಿಸ್ಕೊಳ್ಳೋದು? DKಶಿಯವರೇ, ದಯವಿಟ್ಟು ಈ ಆರೋಪಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡಿ, ಇಲ್ಲದಿದ್ರೆ ರಾಜಕಾರಣದಿಂದ ಸನ್ಯಾಸತ್ವವನ್ನು ತಗೊಂಡ್ಬಿಡಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.